ಆ ತೊಂದರೆ ನಿಮ್ಗೆ ಆಗೋದು ಬೇಡ. ಎಲ್ಲಿ ನಗಬೇಕು ಅಲ್ಲಿ ನಗ್ಬಿಡಿ, ಎಲ್ಲಿ ಸಂತೋಷ ಪಡಬೇಕು ಅಲ್ಲಿ ಪಟ್ಬಿಡಿ, ಎಲ್ಲಿ ನಗಬೇಕು ಅಂದ್ರೆ. ಬಹಳಷ್ಟು ಜನ ಗಂಡಸರು ನಾನು ನೋಡಿದ್ದೀನಿ, ಮನೆಗೆ ಹೋಗ್ಬೇಕಾದ್ರೆ ಎಲ್ರಿಗೂ ಬಹಳ ಅರ್ಜೆಂಟ್, ಮನೆ ಬೈತೀನಿ ಪಾ ಟೈಮ್ ಆಯ್ತು, ಮನೆಗೆ ಹೋಗು, ಮನೆಗೆ ಹೋಗು, ಮನೆಗೆ ಹೋಗು, ಏನ್ ಮನೆಗೆ ಹೋಗಿ ನೋಡು, ಏ ಭಾರಿ ಅದ್ರು ಮನೆಗೆ ಹೋಗು, ಏನಕ್ಕ ಮನೆಗೆ ಹೋಗ್ಬೇಕಾದ್ರೆ ಹಣ್ಣು ತಗೊಂಡು ಹೋಗ್ತಾರ್ರಿ, ಬಂಗಾರ ತಗೊಂಡು ಹೋಗ್ತಾರೆ, ಸ್ವೀಟ್ಸ್ ತಗೊಂಡು ಹೋಗ್ತಾರೆ, ಸೀರೆ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಮನೆಯಲ್ಲಿ ಸಂತೋಷ ಇರಬೇಕು, ನಗು ಇರಬೇಕು ಅಂತ. ಮನೆಗೆ ಹೋಗೋ ಗಂಡಸರಿಗೆ ವಿಶೇಷವಾಗಿ ಹೇಳ್ತೀನಿ, ಮನೆಯಲ್ಲಿ ಸಂತೋಷ ಬೇಕು, ನಗು ಬೇಕು ಅಂದ್ರೆ ನೀವು ಹಣ್ಣು ತಗೊಂಡು ಹೋಗ್ತಿರೋ, ಸ್ವೀಟ್ಸ್ ತಗೊಂಡು ಹೋಗ್ತಿರೋ, ಚಿನ್ನ ತಗೊಂಡು ಹೋಗ್ತಿರೋ ಮುಖ್ಯ ಅಲ್ಲ. ಗಂಡಸರು ಮನೆಗೆ ಹೋಗ್ಬೇಕಾದ್ರೆ ಮುಖದ ಮೇಲೆ ಒಂದು ನಗು ತಗೊಂಡು ಹೋಗಿ, ಮನೆಗೆ ಕೆಟ್ಟ ಮುಖ ಹಾಕೊಂಡು ಮನೆಗೆ ಹೋಗ್ಬೇಡಿ. ಗಂಡಸರು ಮನೆಗೆ ಒಂದು ಮಗು ನಗು ತಗೊಂಡು ಹೋಗಿ. ಅದೇ ರೀತಿ ಮನೆ ಹೆಣ್ಮಕ್ಳಿಗೂ ಐತ್ರಿ ಮಾತು, ಮನೆ ಹೆಣ್ಮಕ್ಳು ಏನಂದ್ರೆ ನನ್ನಾಗ್ತಾ ಇರ್ಬೇಕು, ಬರ್ರಿ ಚಾ ಕುಡಿತೀರಿನ ಕಾಫಿ ಕೊಡ್ಲಿ ಅಂತ ಬಂದ ತಕ್ಷಣ ಒಂದು ನಗು ನಗ್ಬೇಕು. ಅದ್ ಬಿಟ್ಬಿಟ್ಟು ಇವ್ರು ಯಾಕೆ ಬಂದ್ರು, ಇನ್ನೂ ಧಾರಾವಾಹಿನೇ ಮುಗಿದಿಲ್ಲ ಅಲ್ಲ ಬಂದ್ಬಿಟ್ಟಾರ ಅಂತ. ಲೈಫಲ್ಲಿ ಬರಕ್ ಹೋಗಲ್ಲ, ಅವ್ರ್ಯಾರ ಬಾರ್ನಾಗ ಸೆಟ್ಲ್ ಆಗ್ಬಿಡ್ತಾರ. ಅದಕ್ಕೆ ಮನೆ ಹೆಣ್ಮಕ್ಳು ನಗ್ತಾ ಇರ್ಬೇಕು, ಮಕ್ಳು ಗಲಾಟೆ ಮಾಡ್ತಿರ್ಬೇಕು. ಯಾಕಂದ್ರೆ ಗಲಾಟೆ ಮಾಡ್ತಿದ್ರೆ ಚಂದ, ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಟ್ರೆ. ಏ ನಿನ್ನೆವರೆಗೂ ಭಾರಿ ಗಲಾಟೆ ಮಾಡ್ತಿದ್ನಪ್ಪ, ಯಾಕೋ ಸುಮ್ಮನೆ ಆಗ್ಬಿಟ್ಟ, ಏನ್ ಮಾಡ್ಬೇಕು, ಡಾಕ್ಟರ್ ಕರ್ಕೊಂಡು ಹೋಗೋಣ. ಮಕ್ಕಳು ಸುಮ್ಮನೆ ಇರಬಾರ್ದು, ಮಕ್ಕಳು ಗಲಾಟೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ವಯಸ್ಸಾದವರು ರಾತ್ರಿ ಮಲಗಿದ್ರು ಸ್ವಲ್ಪ ಅಲ್ಲಾಡ್ತಿರ್ಬೇಕು, ಕೆಮ್ತಿರ್ಬೇಕು, ಇಲ್ಲಾಂದ್ರೆ ಸೊಸೈಟಿ ಡೌಟ್ ಬರುತ್ತೆ, ಹೋಗ್ಬಿಟ್ಟಾರೇನೋ ಅಂತ. ಏ ರಾತ್ರಿ ಮಾವ ಸತ್ತೇ ಇಲ್ಲ, ಹೋಗ್ಬಿಟ್ಟಾರೇನು ನೋಡು ಅಂತ. ಅದಕ್ಕೆ ವಯಸ್ಸಾದ್ಮೇಲೆ ಬರ್ತಾರೆ ಅಂತ ಕನ್ಫರ್ಮ್. ಇಷ್ಟೆಲ್ಲ ನಗು ಬಗ್ಗೆ ಹೇಳ್ತೀನಿ, ಆದ್ರೆ ಸ್ವಂತ ಮನೆಯಲ್ಲಿ ನಾವ್ಯಾರು ನಾಯಂಗಿಲ್ಲ ನೋಡಿರ್ಬೇಕಾದ್ರೆ. ಭಾರಿ ಜನ ನೋಡಿದ್ದೀನಿ, ನನ್ನ ಸೇರಿಸ್ಕೊಂಡು ಹೇಳ್ತೀನಿ. ಈ ಅಪ್ಪಂದಿರು ಸ್ಪೆಷಲಿ ತಂದೆ ಆದ್ಮೇಲೆ ಅದೇನಾಯ್ತದೋ ಗೊತ್ತಿಲ್ಲ, ಸ್ವಂತ ಮನೆಯಲ್ಲಿ ಆಗಲ್ಲ. ಸ್ವಂತ ಮಗ ಮನೆಗೆ ಬಂದ್ರೆ ಅಪ್ಪನ ರಿಯಾಕ್ಷನ್ ನೋಡು, ಸ್ವಂತ ಮಗ ಮನೆಗೆ ಬಂದಾನೆ ಅಪ್ಪನ ರಿಯಾಕ್ಷನ್ ನಗಂಗಿಲ್ಲ. ಎಲ್ಲೋಗಿದ್ದೀ, ಅವನಿನ್ ಜೈಲ್ಗೆ ಹೋಗಿದ್ನ, ಸ್ಕೂಲಿಂದ ಬಂದಾನ್ರಿ ಹುಡುಗ, ಅವನಿಗೆ ಎಲ್ಲೋಗಿದ್ದು, ಯಾಕೆ ಲೇಟು, ಅವ್ನು ಯಾವ ಬರ್ತಾನಂತಾನೆ ಗೊತ್ತಿಲ್ಲ ನಿಮ್ಗೆ, ಸುಮ್ಮನಂಗ ಯಾಕೆ ಲೇಟು. ಏನ್ ಪ್ಯಾಂಟ್ ಐದೈದು ಜೋ ಬಿಟ್ಟಿದ್ಯಲ್ಲ, ಮನೆಗೆ ಸಾಮಾನ್ಯ ಜಾಗ ಇಲ್ವ, ಓಸು ಇದ್ರಾಗ ಇರ್ತೀನಿ, ಏನ್ ಮಗ ನೋಡ್ತೀನಿ ನನಗೆ. ಸ್ವಂತ ಮಗ ಬಂದ್ರೆ ನಗಂಗಿಲ್ಲ, ಹೊರ್ರ ಅಂತಿರ್ತಾರೆ. ಆ ಮಗನ ನೋಡ್ತಾನೆ, ನಮ್ಮಪ್ಪ ಹೆಂಗಡ್ತಾನೆ ನೋಡಿ, ನಾ ಹೇಳ್ದಂಗ ಅನ್ಕತಾನೆ, ಇವನ್ ಬರದೆ ಹೋದ್ರೆ ಚೆನ್ನಾಗಿತ್ತು ಅಂತ. ನಿಜವಾದ ಸ್ವಂತ ಮಗ ಬಂದ್ರೆ ನಗಂಗಿಲ್ಲ ಅವು ಅಂತಿರ್ತಾರೆ. ಆದ್ರೆ ಬೇರೆಯವ್ರ ಮಗನ ಕರ್ಕೊಂಡ್ ಬಂದಿರ್ತಾರಲ್ಲ, ಯಾರ್ದೋ ಮಗ ಬರ್ಲಿ ಮನೆಗೆ, ಬೇರೆ ಯಾರ್ದೋ ಮಗ, ನಾಗರಾಜರ ಮಗ ಏನಪ್ಪ ಆರಾಮದಿ, ನಿಮ್ಮಪ್ಪ ಆರಾಮದರ, ವೆರಿ ಗುಡ್, ಚಂದ ಬರ್ತಿದ್ದಿ. ಅವ್ನು ಅನ್ಕೋತಾನೆ, ಇವ್ರ ಅಪ್ಪ ಎಷ್ಟು ಚಂದ ನಗ್ತಾರ, ನಮ್ಮ ಅಪ್ಪ ನಗಂಗಿಲ್ಲ ಅಂತ. ಅವ್ರ ಮನೆಯಲ್ಲೂ ಕೆಲಸ ಅದೇ, ಬೇರೆಯವ್ರ ಮಕ್ಕಳು ಬಂದ್ರೆ ನಗ್ತಾರ, ಸ್ವಂತ ಮಕ್ಕಳು ಬಂದ್ರೆ ನಗಂಗಿಲ್ಲ. ಹಾಗೆ ಹೆಂಡತಿ ಏನಾದ್ರು ಕೆಲ್ಸಕ್ಕೆ ಹೋಗಿ, ನಮ್ಮ ಮನೆಯವರು ಮನೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಅಥವಾ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ತಗೊಂಡು ಮನೆಗೆ ಬರ್ಲಿ, ಸ್ವಂತ ಹೆಂಡತಿ ಮನೆಗೆ ಬಂದಾರ್ರಿ ಗಂಡಸರು ನಗಂಗಿಲ್ಲ. ಎಲ್ಲೋಗಿದ್ರೆ ಆಟೋ ಸಿಕ್ಕಿಲ್ವಾ, ಇದು ಕಟ್ಕೊಂಡಾಗಿದೆ, ಏನೂ ಸಿಕ್ಕಿಲ್ಲ, ಅವಾಗ ಕಾಫಿ ಮಾಡ್ಬೇಕು, ಅದೇನಾದ್ರೆ ನಿಮ್ಮ ಅಪ್ಪ ಕೊಟ್ಬಿಟ್ಟು ಅದೇನಂತ. ಸ್ವಂತ ಹೆಂಡತಿ ಬಂದ್ರೆ ನಗಂಗಿಲ್ಲ, ಎರಡು ತಾಸು ಪಕ್ಕದಲ್ಲೇ ಕೂತಿರ್ತಾರೆ ನಗಂಗಿಲ್ಲ. ಆದ್ರೆ ಬೇರೆಯವ್ರ ಹೆಂಡತಿ ಬರ್ಲಿ, ಫುಲ್ ಸೂಟ್ ಕೇಸ್ ಓಪನ್, ಬನ್ನಿ ಮಾ ಬನ್ನಿ, ಮನೆ ಮಹಾಲಕ್ಷ್ಮಿ ಬಂದ್ರೆ ಬನ್ನಿ ಬನ್ನಿ, ಏನ್ ನೋಡಿ ಯಾರು ಬಂದಿದ್ರು, ಅವ್ರು ಹೋದವ್ರಿಗೂ ಸೂಟ್ ಕೇಸ್ ಓಪನ್. ಸ್ವಂತ ಹೆಂಡತಿ ಬಂದ್ರೆ ನಗಂಗಿಲ್ಲ, ಬೇರೆಯವ್ರ ಹೆಂಡತಿ ಬಂದ್ರೆ ಎಷ್ಟು. ನಾ ಹೇಳ್ತೀನಿ ಅಂತ ನಾಳೆನೇ ಚೇಂಜ್ ಆಗ್ಬಿಡ್ರಿ ನೀವು, ಬೇಡ್ರಿ ನಾನು ಹೇಳ್ತೀನಿ ನಿನ್ ಚೇಂಜ್ ಆಗೋಕ್ ಹೋಗ್ಬಿಡ್ರಿ, ನಾನು ಹೇಳಿದ್ದೀನಿ ಅಂತ ನಾಳೆ ನಿಮ್ ಮಗ ಬಂದ ತಕ್ಷಣ ಬಾರಪ್ಪ ಚೆನ್ನಾಗಿದ್ದೀನೋ, ನಮ್ಮಪ್ಪ ಯಾಕೋ ಲೂಸ್ ಆಗ್ಬಿಟ್ಟವನೆ ಅಂತ. ನಾವ್ ಹೆಂಗಿದ್ದೀವಿ ಹಂಗೆ ಚಂದ, ಇದ್ರ ಮಧ್ಯ ಬೇಕಾದಷ್ಟು ಹಾಸ್ಯ ಮಾಡ್ತೀವಿ ಅಂತೀವಿ ಯಾಕೆ.